ರಾಕ್ ಲೈನ್ ಪ್ರೊಡಕ್ಷನ್ಸ್ ಅಂದ್ರೆ ಅದಕ್ಕೆ ಅದರದೇ ಆದಂತ ಒಂದು ಘನತೆ ಇದೆ. ಯಾಕಂದ್ರೆ ಈಸ್ ಪ್ಯಾನ್ ಇಂಡಿಯಾ ಪ್ರೊಡ್ಯೂಸರ್. ಈ ವರ್ಕ್ ವಿತ್ ರಜನಿಕಾಂತ್ ಸರ್, ಈ ವರ್ಕ್ ವಿತ್ ಸಲ್ಮಾನ್ ಖಾನ್ ಸರ್. ಸೊ ರಜನಿ ಕನ್ನಡದ ಪ್ರತಿಷ್ಠಿತ ಪ್ಯಾನ್ ಇಂಡಿಯಾ ಪ್ರೊಡಕ್ಷನ್ ಹೌಸ್ ಅಂದ್ರೆ ರಾಕ್ ಲೈನ್ ಎಂಟರ್ಟೈನ್ಮೆಂಟ್ಸ್. ಸೊ ಅಂತ ಒಂದು ದೊಡ್ಡ ಸಂಸ್ಥೆಯಲ್ಲಿ ಮೊದಲ ಹೆಜ್ಜೆ ಇಟ್ಟಿದ್ರ, ಸೊ ಹೌ ಗ್ರೇಟ್ಫುಲ್ ಟು ಯು? ನನ್ಗೆ ಅಂದ್ರೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಬಟ್ ನಂದು ಆ ಅದೃಷ್ಟ, ನಾನು ಆತರ ಒಂದು ಬ್ಯಾನರ್ ಅಲ್ಲಿ ನಾನು ಫಸ್ಟ್ ಸ್ಟೆಪ್ ತಗೊಂಡಿದ್ದೀನಿ, ಕಾಲಿಟ್ಟಿದ್ದೀನಿ ಇಂಡಸ್ಟ್ರಿಯಲ್ಲಿ ಅಂತ. ಅಂಡ್ ಐ ಆಮ್ ಫಾರ್ ಎವರ್ ಗ್ರೇಟ್ಫುಲ್ ಟು ರಾಕ್ ಲೈನ್ ಸರ್ ಫಾರ್ ಗಿವಿಂಗ್ ಮೀ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಈ ಅವಕಾಶ ಕೊಟ್ಟಿದ್ದಕ್ಕೆ ಐ ಆಮ್ ಫಾರ್ ಎವರ್ ಗ್ರೇಟ್ಫುಲ್. ಅಂಡ್ ಅವರು ಯಾವುದರಲ್ಲಿ ಕಾಂಪ್ರಮೈಸ್ ಮಾಡಲ್ಲ, ಹಿ ಸೋ ಕೈಂಡ್, ಹಿ ಸೋ ನೈಸ್. ಆ್ಯಂಡ್ ನನ್ನ ಜೊತೆನೂ ಸೇಮ್ ತುಂಬ ಸಪೋರ್ಟಿವ್ ಆಗಿ ತುಂಬ ಎನ್ಕರೇಜಿಂಗ್ ಆಗಿರ್ತಾರೆ. ಸೊ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ, ವರ್ಕ್ ಮಾಡ್ತಾ ಇದ್ದೀನಿ ಅವ್ರ ಜೊತೆ, ಅವ್ರ ಪ್ರೊಡಕ್ಷನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್. ಮೋಸ್ಟ್ ಆಲ್ ಕಂಪ್ಲೀಟ್ ಆಗ್ತಾ ಬಂತು. ಸೊ ಆರಾಧನಾ ಅವರು ಅಂದ್ರೆ ಮಲಶ್ರೀ ಮ್ಯಾಮ್ ಮಗಳು ಈಗ ಆಲ್ರೆಡಿ ಹೀರೋಯಿನ್ ಆಗಿ ಲಾಂಚ್ ಆಗ್ಬಿಟ್ಟಿದ್ದಾರೆ ಇಂಡಸ್ಟ್ರಿಗೆ. ಸೊ ಫಸ್ಟ್ ಫಿಲಮ್ ಕಂಪ್ಲೀಟ್ ಆಗ್ತಾ ಬಂತು, ನೆಕ್ಸ್ಟ್ ಫರ್ದರ್ ಅಪ್ರೋಚಸ್ ಆಗಿರುತ್ತೆ ಅಮ್ಮಗಾಗ್ಲಿ ನಿಮ್ಗಾಗ್ಲಿ ಡೈರೆಕ್ಟ್ ಆಗಿ. ಸೊ ಲೈನ್ ಅಪ್ ಅಲ್ಲಿ ಇರೋದು ಹೇಗೆ ಕೇಳ್ಬೋದಾ? ಅದೇನಾದ್ರೂ ಕನ್ಫರ್ಮ್ ಆಗಿದೆ ನಿಮ್ಗೆ ಫಸ್ಟ್ ಗೊತ್ತಾಗತ್ತೆ. ಇವಾಗ ತನಕ ಏನು ಕನ್ಫರ್ಮ್ ಆಗಿಲ್ಲ, ಬಟ್ ಕನ್ಫರ್ಮ್ ಆದ ತಕ್ಷಣ ಗೊತ್ತಾಗುತ್ತೆ. ಓಕೆ, ಈಗ ಅಮ್ಮ ಅಪ್ಪ ಬೇರೆ ಇಂಡಸ್ಟ್ರಿಯವರು ಗೊತ್ತಿರ್ತಕ್ಕಂತ ಬಿಗ್ ಸ್ಟಾರ್ಸ್ ಇಂಡಸ್ಟ್ರಿಯಲ್ಲಿ. ಸೊ ಹಾಗಾಗಿ ಅಪ್ರೋಚಸ್ ಬರ್ತಾ ಇದೆ, ಬಟ್ ಅದೇ ನಾನು ಹೇಳಿದ ತರ ಕನ್ಫರ್ಮ್ ಏನು ಆಗಿಲ್ಲ, ಆದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ನಾನು ಇವಾಗ ಏನಾದ್ರು ಹೇಳ್ಬಿಟ್ಟು ಏನೋ ಐ ಡೋಂಟ್ ನೋ ಟು ಜಿಂಕ್ಸ್ ಇಟ್, ಸೊ ಕನ್ಫರ್ಮ್ ಆದ ತಕ್ಷಣ ನಾನು ಹೇಳ್ತೀನಿ.